ಉಲ್ಟಾ ಸಿ ಹಾಕೊಳ್ಳಿ, ನಂತರ ಎರಡು ಸ್ಮಾಲ್ ಸಿ, ಅದು ಕೂಡ ಉಲ್ಟಾನೇ ಇರಬೇಕು. ಈ ಈ ಸಿಯ ತುದಿಗೆ ಇನ್ನೊಂದು ಸಿಯನ್ನು ಬರೀಬೇಕು, ಅದೇ ರೀತಿ ಈ ತುದಿಗೆ ಇದಿರಬೇಕು, ಮತ್ತು ಇದಕ್ಕೂ ಇದಕ್ಕೂ ಇಷ್ಟು ಗ್ಯಾಪ್ ಅಂತ ಇರುತ್ತೆ. ಇದು ತುಂಬ ಒಳಗಿರುತ್ತೆ, ಇದು ಹೊರಗಡೆ ಇರುತ್ತೆ, ಸ್ವಲ್ಪ ಯೋಚನೆ ಮಾಡಿ ಬರೀಬೇಕು. ಹಾಗೆಯೇ ಇದ್ರ ಮಿಡ್ಲಲ್ಲಿ ಒಂದು ಡಾಟ್ ಹಾಕ್ಕೊಳ್ಳಿ, ಅನಂತರ ಇದಕ್ಕೂ ಇಷ್ಟು ಗ್ಯಾಪ್ ಕೊಟ್ಟು ಇಲ್ಲಿ ಒಂದು ಬ್ರ್ಯಾಕೆಟ್ ಹಾಕ್ಕೊಳ್ಳಿ. ಹಾಗೆಯೇ ಈ ಕಡೆಯೂ ಒಂದು ಬ್ರ್ಯಾಕೆಟ್, ಇಷ್ಟು ಬ್ರ್ಯಾಕೆಟ್ ಇರಲಿ, ಆದರೆ ಈ ತುದಿ ಒಂದು ಸ್ವಲ್ಪ ಒಳಗಾದಂಗಿರಲಿ, ಇದು ಔಟ್ ಆದಂಗಿರಲಿ. ಹಾಗೆ ನೆಕ್ಸ್ಟ್ ಇಲ್ಲಿ ಒಂದು ಸ್ಮಾಲ್ ಉಲ್ಟಾ ಸಿ, ಅದಕ್ಕೆ ಇನ್ನೊಂದು ಜೊತೆ ಸೇಮ್ ಇದೇ ನೇರಕ್ಕೆ ಈ ಕಡೆ ಕೂಡ ಒಂದು ಸಿ ಬರೆದು ಈ ಥರ ಮಾಡಬೇಕು. ನೆಕ್ಸ್ಟ್ ಇದನ್ನು ಈ ಥರ ಮಾಡಿ 1, 2, 3 and 4, ಓಕೆ. ನೆಕ್ಸ್ಟ್ ಇದರ ಮೇಲೆ ಒಂದು ರೌಂಡ್ ಹಾಕಿ, ಅಲ್ಲಲ್ಲಿ ಡಾಟ್ ಹಾಕಿ, ತದನಂತರ ಇಲ್ಲಿ ಬನ್ನಿ, ಸ್ಟ್ರೈಟ್ ಒಂದು ಲೈನ್ ಹಾಕಿ. ಹಾಗೆಯೇ ಒಂದು ಸ್ಟ್ರೈಟ್ ಒಂದು ಲೈನ್ ಹೋಗಲಿ, ಹಾಗೆ 1, 2, 3 and 4 ಈ ಥರ ಬಂದ ನಂತರ ಇಲ್ಲಿಂದ ಈ ಗ್ಯಾಪ್ ಇದೆಯಲ್ಲ ಅದನ್ನ ನಾವು ಕವರ್ ಮಾಡಬೇಕಾಗುತ್ತೆ. ಈಗ ಇಲ್ಲಿ ಒಂದು ಡಬ್ಲ್ಯೂವನ್ನು ಬರೆಯೋಣ, ಈ ಡಬ್ಲ್ಯೂಯಿಂದ ಇಲ್ಲಿಗೆ ಕ್ರಾಸ್ ಮಾಡೋಣ, ಜಾಯಿನ್ ಮಾಡೋಣ. ಹಾಗೆಯೇ ಇನ್ನೂ ಕೂಡ ಕ್ರಾಸಿಂದ ಜಾಯಿನ್ ಮಾಡೋಣ. ಇಷ್ಟಾದ ನಂತರ ಇಲ್ಲಿಂದ ಇದನ್ನು ಜಾಯಿನ್ ಮಾಡೋಣ ಸಿ ಹಾಕಿರ್ತಾರೆ. ಸೇಮ್ ಇದೇ ಲೈನಲ್ಲಿ ಇದು ಕೂಡ ಇಲ್ಲಿ ಜಾಯಿನ್ ಆಗಬೇಕು. ಹಾಗೆ ಇಲ್ಲಿ ಡಬ್ಲ್ಯೂವನ್ನು ಸೇರಿಸೋಣ, ಆ ಬಳಿಕ ಈ ಗ್ಯಾಪಲ್ಲಿ ಒಂದು ಸ್ಮಾಲ್ ಲೈನ್ ಹಾಕೋಣ, ಹಾಗೆ ಅದೇ ಸ್ಟ್ರೈಟಲ್ಲಿ ಹೋಗಲಿ. ನೆಕ್ಸ್ಟ್ ಇಲ್ಲೂ ಕೂಡ ಹಾಗೆ, ಇಲ್ಲೂ ಕೂಡ. ನೆಕ್ಸ್ಟ್ ಈ ಡಾಟನ್ನು ಇಲ್ಲಿ ಜಾಯಿನ್ ಮಾಡೋಣ, ಅದು ಕ್ರಾಸಲ್ಲಿ ಇಲ್ಲಿ ಸ್ಲೈಸ್ ಆಗಿ ಬರಬೇಕು. ನೆಕ್ಸ್ಟ್ ಸಿ ಇದೊಂದು ದೊಡ್ಡದಾಗಿ ಬರ್ದು 1, 2, 3, 4 ಇದೊಂದು 5 ಆಗಿರುತ್ತೆ. ನೆಕ್ಸ್ಟ್ ಹಾಗೆಯೇ ಇದನ್ನು ಕೂಡ ಇಲ್ಲಿ ಜಾಯಿನ್ ಮಾಡೋಣ. ಇದಾದ ಬಳಿಕ ಸೇಮ್ 1, 2, 3, 4, 5 ಇದಾದ ಬಳಿಕ ಇಲ್ಲಿ 1, 2, 3 ಸ್ಲೈಸ್ ಆಗಿ ಕ್ರಾಸ್ ಆಗಿ ಹೀಗೆ ಬರಲಿ. ನಂತರ ಇಲ್ಲಿ ಒಂದು 1, 2, 3 ಸೇಮ್ 1, 2, 3 and 4 ಇಲ್ಲಿ ಒಂದು ಡಾಟ್. ಹಾಗೆಯೇ ಲೈಟಾಗಿ ಇದು ಮಾಡಿ, ಹಾಗೆ ಜಾಯಿನ್ ಮಾಡಿ. ನೆಕ್ಸ್ಟ್ ಅಗೇನ್ ಒಂದು ಸಿ, ಸೇಮ್ ಇದ್ರ ಸ್ಟ್ರೈಟಲ್ಲೇ ಬರಬೇಕು ಇವು. ಅದಾದ ನಂತರ ಇಲ್ಲೊಂದು ಸಿ, ಆಮೇಲೆ ಒಂದು ದೊಡ್ಡದೊಂದು ಟ್ರೈಯಾಂಗಲಲ್ಲಿ ಒಂದಿದೆ, ಮತ್ತು ಇದನ್ನು ಇಲ್ಲಿಗೆ ಜಾಯಿನ್ ಮಾಡಿ. ವೀಕ್ಷಕರೇ, ಹಾಗೆಯೇ ಇದನ್ನು ಕೂಡ ತಗೋಬೇಕು, ಲೈನ್ ಸಹ ಹಾಕ್ಬೋದು ಅಥವಾ ಶೇಡ್ ಮಾಡಿದರೆ ಇನ್ನೂ ಕೂಡ ಚೆನ್ನಾಗಿ ಕಾಣುತ್ತೆ. ಸಿ ಬಳಿಕ ಇಲ್ಲಿಂದ ಒಂದು ಲೈನನ್ನು ಜಾಯಿನ್ ಮಾಡಿ, ಹಾಗೆ ಇಲ್ಲಿ ಬರಲಿ, ಈ ಕಡೆ ಒಂದು ಈ ಥರ ಟ್ರೈಯಾಂಗಲಲ್ಲಿ, ಇದು ಅರ್ಧ ಚೌಕದಲ್ಲಿ. ನೆಕ್ಸ್ಟ್ ಇಲ್ಲಿ ಒಂದು ಸ್ಮಾಲ್ ಲೈನ್, ಅನದರ್ ಒಂದು ಬಿಗ್ ಲೈನ್, ಅದಕ್ಕಿಂತ ಒಂದು ಸ್ವಲ್ಪ ಬಿಗ್, ಅದಕ್ಕಿಂತ ಒಂದು ಸ್ವಲ್ಪ ಬಿಗ್, ಜಾಯಿನ್ ಮಾಡಿ. ನೆಕ್ಸ್ಟ್ ಇಲ್ಲಿಂದ ಒಂದು ಸ್ಲೈಸ್ ಆಗಿ ತಗೊಳ್ಳಿ, ಎಡ್ಜಲ್ಲಿ ದಪ್ಪ ಇರಲಿ, ಹಾಗೆ ಇದು ಕೂಡ ಸೇಮ್ ಸೈಜಲ್ಲೇ ಇರಲಿ. ಬಳಿಕ ಸೇಮ್ ಒಂದು ಸಣ್ಣ ರೌಂಡ್ ಹಾಕ್ಬಿಟ್ಟು ಅಲ್ಲಿಗೆ ಒಂದು ಲೈನ್ ಹಾಕಿ, ಇಲ್ಲಿಂದ ಒಂದು ಲೈನ್, ಇಲ್ಲಿ ಒಂದು ಲೈನ್ ಸ್ಟ್ರೈಟ್, ಹಾಗೆ ಒಂದು 3 ಲೈನ್ ಜಾಯಿನ್ ಆಗಿರಲಿ. ಇಲ್ಲಿ 1, 2, 3 1, 2, 3 ಹಾಗೆಯೇ ಇಲ್ಲಿಂದ 1
2. Same. 3. And 4. ಇಲ್ಲಿ ಒಂದು ಡಾಟ್ ಮಾಡಿ, 1 2 3 ಸ್ಲೈಸ್ ಒಂದೇ ಡಾಟಿಂದ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ನೆಕ್ಸ್ಟ್ ಗೇಜಿ ಅದಾದ ಬಳಿಕ 1 ಇಲ್ಲಿ ವಿ ಶೇಪ್ ತಗೊಳ್ಳಿ. ನೆಕ್ಸ್ಟ್ ಕ್ರಾಸ್, ಮತ್ತೆ ಒಂದು ಸಿ, ಒಂದು ಲೈನ್. ನೆಕ್ಸ್ಟ್ ಇಲ್ಲೊಂದು, ಇಲ್ಲೊಂದು ಡಬಲ್ ಸಿ, ಇಲ್ಲೊಂದು ಡಾಟ್, ಇಲ್ಲೊಂದು ಲೈನ್. ಈಗ ನಾವು ಏನು ಚಿತ್ರ ಬರ್ತಿದ್ದೀವಿ ಅನ್ನೋದು ಉಲ್ಟಾ ಇರೋದ್ರಿಂದ ಈಗ ಸೀದಾ ಮಾಡಿ ತೋರಿಸ್ತೀನಿ. ನೋಡಿ, ಮನೆಯಲ್ಲಿ ಕೂಡ ನೀವು ಪ್ರ್ಯಾಕ್ಟೀಸ್ ಮಾಡಿ. ಹೀಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ನೂ ಮೋರ್ ದೆನ್ ವೀಡಿಯೋಸ್ ಬರುತ್ತೆ. ಈಗ ಪೆನ್ಸಿಲ್ ಶೇಡಿಂಗಿಂದ ನೆಕ್ಸ್ಟು ಕಲರ್ ಶೇಡಿಂಗ್ ಹೋಗ್ತಾಯಿದ್ದೀವಿ. ನಾವು ಕೂಡ ಇನ್ನೂ ಕಲಿಯುವಂಥ ಕಲಾವಿದರು, ನಮಗೆ ತಿಳಿದ ಮಟ್ಟಿಗೆ ನಾವು ಇಲ್ಲಿ ಪ್ರಸ್ತುತ ಪಡುತ್ತಿದ್ದೇವೆ. ನೋಡಿ ವೀಕ್ಷಕರೇ, ಏಕದಂತಾಯ ನಮ್ಮ ಗಣಪತಿ ವಿಘ್ನ ವಿನಾಯಕ ಚಿತ್ರವನ್ನು ಬಿಡಿಸಿದ್ದೇವೆ. ಅದು ರಿವರ್ಸ್ ಚಿತ್ರ. ಮಕ್ಕಳಿಗೂ ಹೇಳ್ಕೊಡಿ, ಕಲಾವಿದರು ಜಾಸ್ತಿ ಬೆಳೀಲಿ. ಒಂದು ಚಿತ್ರಕಲೆಯಿಂದ ತುಂಬ ಯೂಸ್ಫುಲ್ ಇದೆ. ಹೀಗೆ ನೋಡ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಶ್ರೀ ಗಣೇಶ ದೇವ ಶ್ರೀ ಗಣೇಶ ದೇವ ಶ್ರೀ ಗಣೇಶ